ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸರ್ ನಂಜುಂಡ ಸ್ವಾಮಿ ನಮಸ್ಕಾರ. ನಮಸ್ಕಾರ ಸರ್. ನಾನು ಬಹಳ ವರ್ಷಗಳಿಂದ ಕೇಳಿದ್ದೀನಿ, ಪಿ ಜಿ ಪಾಳ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಪಂಚಾಯತ್ ಹೆಡ್ ಕ್ವಾರ್ಟರ್ ಸಾಮಾನ್ಯ ಮಾಡ್ತಾರೆ ಸಭೆಗಳು, ಗ್ರಾಮ ಸಭೆಗಳೆಲ್ಲ. ಇಂಥ ಒಂದು ಕುಗ್ರಾಮನ ಆಯ್ಕೆ ಮಾಡ್ಕೊಂಡಿದ್ದೀರಿ ನೀವು, ಏನು ಸರ್ ವಿಶೇಷ? ಅವಾಗಲಾರು ಇಲ್ಲಿ ನಡೆದಿತ್ತ ಗ್ರಾಮ ಸಭೆ ಏನಾದ್ರು ನಿಮ್ಗೆ ಗೊತ್ತಿರ ಅದ್ರ ಬಗ್ಗೆ? ನಾನು ಬಂದ ಮೇಲೆ ಯಾವುದೂ ನಡೆದಿಲ್ಲ. ಹಿಂದಿನ ಕೂಡ ಸುಮಾರದಿಂದ ಪಂಚಾಯತಿ ಇಲ್ಲಿಂದ ಇಲ್ಲಿ ಪಿ ಜಿ ಪಾಳ್ಯ ಗ್ರಾಮ ಪಂಚಾಯತಿ ಆಗ್ತವಿದ್ದು ಕೂಡ ಇದುವರೆಗೆ ಯಾವುದೇ ಸಮಾರಂಭ ಇಲ್ಲಿ ನಡೆದಿಲ್ಲ. ವಾರ್ಡ್ ಸಭೆ ಮಾಡದಂತ ಪಕ್ಕದಲ್ಲಿ ಯಾವ್ದು ವಾರ್ಡ್ ಇದ್ದು ಆ ವಾರ್ಡ್ ಅಲ್ಲಿ ಮಾಡ್ಕೊಂಡು ಹೋಗೋದು ಸಹಜ ಆಗಿತ್ತು ಸರ್. ಆದ್ರೆ ನನಗೆ ಒಬ್ರು ಹಿರಿಯರು ಹೇಳಿದ್ರು, ಸರ್ ಇಲ್ಲಿ ಯಾವುದೇ ಸಭೆಗಳು ನಡೆದಿಲ್ಲ ಅಂದಾಗ ನಾನು ಅವ್ರಿಗೆ ಹೇಳಿದಿ, ನೆಕ್ಸ್ಟ್ ಏನಾರು ಸಭೆ ಮಾಡ್ತು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರ ಹತ್ರ, ನಮ್ಮ ಸದಸ್ಯರುಗಳ ಹತ್ರ, ನಮ್ಮ ಆಡಳಿತ ಮಂಡಳಿಯವರ ಹತ್ರ ಮಾತಾಡಿ ನಾನು ಇಲ್ಲಿ ಸಭೆ ಏರ್ಪಡಿಸಿದಿ. ಅದೇ ರೀತಿ ಇಲ್ಲಿ ಏನ್ ಕುಂದುಕೊರತೆಗಳು ಏನಿದ್ದೋ, ಕುಗ್ರಾಮ ಅಂತ ಏನಿದ್ದೋ ಅದರಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಏನು ಸಾಕ ಎಷ್ಟು ಮನೆಗಳಿದೆ ಸರ್ ಈ ಊರಲ್ಲಿ? ಇಲ್ಲಿ ಒಂದು 40 ಮನೆ ಬರ್ತದೆ. ಹೆಚ್ಚು ಯಾವ ಜನಾಂಗ ಜಾಸ್ತಿ? ಸೋಲಿಗರು ಮತ್ತೆ ಜನರಲ್ಲೂ ಬರ್ತಾರೆ ಸರ್, ಹೆಚ್ಚಿಗೆ ಜನ ಸೋಲಿಗರು ಇರ್ತಾರೆ. ಈಗ ಮಾಲಿನ್ಯ ಮತ್ತು ಕುಡುವಾಡ ಸಮಸ್ಯೆಗಳ ಸಂಬಂಧಪಟ್ಟಾಗ ಇಲ್ಲಿ ಚರ್ಚೆ ಆಯ್ತು. ಕುಡಿಯ ನೀರು ಆಗ್ಬೋದು, ಮೂಲಭೂತ ಸೌಕರ್ಯ ಆಗ್ಬೋದು, ಬೀದಿ ಲೈಟ್ ಆಗ್ಬೋದು, ಎಲ್ಲಾ ತರದಲ್ವೇ, ಮತ್ತೆ ಓಎಪಿ ಇದೇ ವೇತನ ಎಲ್ಲರೂ ಕೂಡ ನಾವು ಇದನ್ನ ಇಲ್ಲೇ ಸರ್. ಇವತ್ತು ಯಾರ್ಯಾರು ಭಾಗವಹಿಸಿದ್ರು ಸರ್? ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ನೋಡಲ್ ಅಧಿಕಾರಿ ಆದಂತ ದೇವರಾಜ್ ಅವರು, ಮತ್ತೆ ನಮ್ಮ ಉಪಾಧ್ಯಕ್ಷರು, ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರುಗಳೆಲ್ಲರೂ ಭಾಗವಹಿಸಿ ಇಲ್ಲಿ ಕುಂದುಕೊರತೆಗಳನ್ನ ನಾವು ಅಂತ ಅಂದ್ರೆ ಏನು ಆದ್ಯತೆ ಮೇರೆಗೆ ನಾವು ಇದನ್ನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.